ಡ್ಯಾನ್ಸ್ ಆಡ್ತಿದ್ದಾವೆ, ಬ್ರೇಕ್ ಡ್ಯಾನ್ಸ್. ನೋಡಿ ಫ್ರೆಂಡ್ಸ್, ನಮ್ಮನೇಲಿ ಪೇಂಟೇ ಇಲ್ಲ, ಎಲ್ಲ ಉಜ್ಕೊಂಡ್ಬಿಟ್ಟಾಳ ಬಟ್ಟೆಗೆ. ಮನೆ ಸಿಂಗಾರಿ ಮಾಡ್ತಿದ್ದಾಳಂತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ, ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಸೊ ಶುಕ್ರವಾರನೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಸೊ ಲಾಸ್ಟ್ ಸ್ಟುಡಿಯೋದಲ್ಲಿ ನೋಡಿದ್ರಿ. ಸೊ ಇವತ್ತು ಶನಿವಾರ, ಶನಿವಾರ ಬಂದು ಲಿವಿಂಗ್ ಏರಿಯಾ ಮತ್ತು ರೂಮು ಹಾಗೆ ಹೊರಂಡ ಎಲ್ಲ ಧೂಳನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಧೂಳು, ಎಷ್ಟು ಧೂಳು ಅಂದರೆ ಆದರೂ ನಾನು ಆಗಿಂದಾಗಲೇ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಏನು ಗೊತ್ತಾ, ಬೆಳಗ್ಗೆ ಕ್ಲೀನ್ ಮಾಡಿ ಮಧ್ಯಾಹ್ನ ನೋಡಿದ್ದೀನಿ ಅಂದರೆ ಒಳ್ಳೆ ಪೌಡ್ರ್ ಚೆಲ್ದಂಗಿರುತ್ತೆ ಮನೆಯಲ್ಲಿ. ಯಾಕಂದರೆ ಮನೆ ಮುಂದೆ ರೋಡ್ ಇದೆ, ಮೈನ್ ರೋಡು, ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಇತ್ತೀಚೆಗೆ ಗಾಡಿಗಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾವೆ, ಎಷ್ಟು ಧೂಳು ಬರುತ್ತೆ ಗೊತ್ತಾ. ಯಾಕಪ್ಪ ರೋಡ್ ಪಕ್ಕದಲ್ಲಿ ಮನೆ ಮಾಡ್ಕೊಂಬಿಟ್ಟಿದ್ದೀವಿ ಅನ್ನೋ ಥರ ಇತ್ತೀಚೆಗೆ ತುಂಬಾ ಅನಿಸ್ತಾ ಇದೆ. ಎಷ್ಟು ಧೂಳು ಬರುತ್ತೆ ಅಂದರೆ ಹಬ್ಬ, ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗೋದಿಲ್ಲ. ಸೊ ಹಾಗೆ ಈ ವಿಡಿಯೋ ನೋಡ್ತಿರೋರು ಯಾರೆಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸವರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಹಿಂದಿನ ವಿಡಿಯೋಗಳನ್ನು ಸಹ ನೋಡಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈವ್ನಿಂಗ್ ಬ್ಲಾಗ್, ಅಮ್ಮ ಒಂದಷ್ಟು ಹೂಗಳನ್ನು ಕಟ್ ಕಳಿಸಿದ್ರು, ಹೂವು ಮತ್ತು ಅವರೆಕಾಯಿ, ಕಬ್ಬು, ಗೆಣಸು, ಇವೆಲ್ಲ ಒಂದಷ್ಟು ಐಟಮ್ಸನ್ನು ಕಟ್ ಕಳಿಸಿದ್ರು. ಇಲ್ಲಿ ಶಾವಂತಿಗೆ ಮತ್ತು ಕನಕಾಂಬರನ ನಾನು ಮತ್ತು ಬಿಂದು ಕಟ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನಾನೊಂದಷ್ಟು ಹುಳುಗಳನ್ನ ಸಾಕ್ಕೊಂಡಿದ್ದೀನಿ ಗಿಡದಲ್ಲಿ, ಅಲ್ಲ ಸಾರಿ, ಮನಿ ಪ್ಲಾಂಟ್ ಪಾಟಲ್ಲಿ. ಏನು ಸಕ್ಕದಾಗಿದ್ದಾವೆ ನೋಡಿ, ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ತಾ ಇರ್ತೀನಿ. ಅದೆಲ್ಲಿಂದ ಬಂದು ಪ್ರತ್ಯಕ್ಷ ಅದುವೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮರಿಗಳಾಗೋಗ್ಬಿಟ್ಟವೆ. ನಿಮ್ಗೆ ಬೇಕಂದ್ರೆ ಹೇಳಿ, ನಾನು ಕಟ್ ಕಳಿಸ್ತೀನಿ. ಹಾಸ್ಟೆಲ್ಲಿ ಅಲ್ಲಡಿ, ಏನು ಡ್ಯಾನ್ಸ್ ಆಡ್ತಿದ್ದಾವೆ, ಬ್ರೇಕ್ ಡ್ಯಾನ್ಸ್. ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಚೆನ್ನಾಗಿಯಪ್ಪ, ಸೂಪರ್ ಆಗಿದ್ದಾವೆಲ್ಲ ನೋಡೋದಕ್ಕೆ. ನೋಡಿ ಫ್ರೆಂಡ್ಸ್, ಡಿಸೈನ್ ಡಿಸೈನ್ ಉಳುಳಿದಾವೆ ನಮ್ಮ ಮನೆಯಲ್ಲಿ ನೋಡಿ. ಕಾಣಿಸ್ತಿದ್ಯಾ? ಒಂದು ಚಿಕ್ಕ ಗ್ಲಾಸ್ ಲೋಟದಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ಹಾಕಿ ಇಟ್ಟಿದ್ದೆ. ಯಾವ ರೀತಿ ಹುಳ ಆಗಿದ್ದಾವೆ ನೋಡಿ, ಅದು ಗಿಡ ಏನು ಆ ಒಂದು ನೀರಲ್ಲಿ. 5 ದಿನಕ್ಕೊಂದ್ಸತಿನೋ, 1 ವಾರಕ್ಕೊಂದ್ಸತಿನೋ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಕಿಚನೆಲ್ಲ ಕ್ಲೀನ್ ಮಾಡಿದ್ನಲ್ವಾ, 5 ಒಂದ್ಸತಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿದ್ದೀನಿ. ನೋಡಿದ್ರೆ ಯಾವ ರೀತಿ ಹುಳ ಆಗಿದ್ದಾವೆ ಅಂತ, ಮೋಸ್ಟ್ಲಿ ಅವು ಸೊಳ್ಳೆಗಳ ಒಂದು ಮೊಟ್ಟೆಯಿಂದ ಬಂದಿರುವಂಥ ಹುಳುಗಳು ಅಂತ ಅಂದ್ಕೊಳ್ತೀನಿ. ನೋಡೋದಕ್ಕೆ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತಾ ಇತ್ತು, ಸಿಕ್ಕಾಪಟ್ಟೆ ಅದ್ರ ಒಳಗಡೆ ಮರಿಗಳಾಗಿ ಹೋಗ್ಬಿಟ್ಟಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿ ಕಸಿದ್ಯಾ ನೋಡ್ಬಿಟ್ಟು ಹೇಳಿ ಕಶ್. ಇಲ್ಲ ಫ್ರೆಂಡ್ಸ್, ಇಲ್ಲೆಲ್ಲೋ ಒಂದೈತೆ ನೋಡಿ ಫ್ರೆಂಡ್ಸ್, ಸತ್ತು ಸ್ವರ್ಗಕ್ಕೆ ಹೋಗ್ಬಿಟ್ಟೈತೆ ನಡೀರಿ. ಸೂಪಿ ಇಲ್ಲಿ ನೋಡು, ಕಾಣಿಸಲ್ಲ ಸುಮ್ಮನೆ ಇವಾಗ ನಾನೆಲ್ಲ ಕ್ಲೀನ್ ಮಾಡಿಲ್ವಾ ಗೈಸ್. ಚೋಟ್ ಮೆಣಸಿನ್ಕಾಯಿ ಆಗಾದ್ರೂ ಬೇಕಂದ್ರೆ ಪ್ಲೀಸ್ ಹೇಳಿ ಗೈಸ್, ಕಳಿಸ್ಬಿಡ್ತೀವಿ. ಇನ್ನು ಇದು ಬಂದು ಭಾನುವಾರದ ವ್ಲಾಗು. ಸೊ ಭಾನುವಾರ ಹಬ್ಬ ಮಾಡಲಿಲ್ಲ, ಸೊ ಯಾಕೆ ಏನು ಅನ್ನೋದನ್ನು ನಾನು ವಿಡಿಯೋದಲ್ಲೇ ಹೇಳಿದ್ದೀನಿ ನೋಡಿ. ಬಿಂದು, ದೋಸೆಗೆ ಚಟ್ನಿ ಬೇಕಾ, ಏನು ಬೇಕಮ್ಮ? ಚಟ್ನಿ ಬೇಕಾ, ಸಾಂಬಾರು ಬೇಕಾ, ಪಲ್ಯ ಬೇಕಾ? ಏನು ಬೇಕು? ಆಲೂ ಪಲ್ಯ. ಆಲೂ ಪಲ್ಯ, ಆಲೂಗಡ್ಡೆ ಇಲ್ಲ ಪಲ್ಯ ಮಾಡೋಕ್ಕೆ, ಈಸಿ ಆಗಿರೋದು. ನೀನು ಏನಾದರೂ ರೆಸಿಪಿ ಮಾಡ್ತೀಯಾ? ಬಾಯ್ ನೋಡಿ ಫ್ರೆಂಡ್ಸ್, ಬಾಯ್ ಮಾಡ್ತಿದ್ದಾಳೆ. ಅಯ್ಯ ಈಸಿಯಾಗಿ ಏನಾದರೆ ಮಾಡು, ನೀನೆ ಪಲ್ಯ ಮಾಡ್ತೀಯಾ, ಚಟ್ನಿ ಮಾಡ್ತೀಯಾ, ಸಾಂಬಾರು ಮಾಡ್ತೀಯಾ, ಏನು ಮಾಡ್ತೀಯಾ ಕೇಳು. ಹೇಳು ಹೇಳು ಹೇಳು. ಕ್ಯಾರೆಟ್ ಐತೆ ನೋಡಿ, ಕ್ಯಾರೆಟ್ ಐತೆ. ಕ್ಯಾರೆಟ್ ಹಾಕ್ಬಿಟ್ಟು ಕ್ಯಾರೆಟ್ ಚಟ್ನಿ ಮಾಡ್ತೀಯಾ? ಬೇರೇನು ಇಲ್ಲ. ಅಲ್ಲ ಬಿಂದು, ಕ್ಯಾರೆಟ್ ಹಾಕ್ಬಿಟ್ಟು ಚಟ್ನಿ ಮಾಡ್ತೀಯಾ? ಕ್ಯಾರೆಟ್ ಹಾಕ್ಬಿಟ್ಟು ಯಾರಾದರೂ ಚಟ್ನಿ ಮಾಡ್ತೀಯ? ಮತ್ತೇನು ಕ್ಯಾರೆಟ್ ಹುಡುಕ್ತಾ ಇರೋದು ನೀನು?
ಪಲ್ಯಕ್ಕೆ ಏನು ಇತ್ತು ಅಂತ ನೋಡ್ತಾ ಇದ್ದೀನಿ. ಅಲ್ಲ ಇಲ್ಲಿ ಕೇಳಿಲ್ಲಿ, ದೋಸೆಗೆ ಕ್ಯಾರೆಟ್ ಪಲ್ಯ ಚೆನ್ನಾಗಿರುತ್ತೆ. ಕ್ಯಾರೆಟ್ ಪಲ್ಯ ಅಲ್ಲ, ಮಿಕ್ಸ್ ವೆಜಿಟೇಬಲ್ ಪಲ್ಯ ಚೆನ್ನಾಗಿರುತ್ತೆ. ಹೌದಾ, ಮಾಡ್ತೀಯ ಕುರ್ಮಾ? ಅದು ಕುರ್ಮಾ ಅಲ್ಲ, ಅದೇನಂತಾರ ಗೊತ್ತಿಲ್ಲ, ಒಟ್ಟು ಮಾಡೋಕ್ ಗೊತ್ತು ಅಷ್ಟೇ. ಮಾಡೋಕ್ ಗೊತ್ತು? ಹೌದಾ, ಪರವಾಗಿಲ್ವೇ. ಸರಿ ಫ್ರೆಂಡ್ಸ್, ನನ್ನ ತಂಗಿ ಇವತ್ತು ರೆಸಿಪಿ ತೋರಿಸ್ತಾಳೆ. ನೋ ಗೈಸ್, ರೆಸಿಪಿ ಮಾಡು ಅಂದರೆ ಪಲಾವ್ ಮಾಡಿದ್ಲು, ಸಖತ್ತಾಗಿತ್ತು. ಅಲ್ಲ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಏನು ಅವಳ ಒಂದು ರೆಸಿಪಿನ ತಿಂದು ಬದುಕಿರ್ತಾನೋ ಇಲ್ಲೋ ಅಂತ, ಸದ್ಯಕ್ಕೆ ಬದುಕಿದ್ದೀನಿ. ಚೆನ್ನಾಗಿ ಮಾಡಿದ್ಲು, ಒಂದು ಮಟ್ಟಿಗೆ ಚೆನ್ನಾಗಿತ್ತು ತಿನ್ನೋದಕ್ಕೆ. ಹೆಂಗೆ ಮಾಡ್ತಾಳೋ ಏನೋ ಅಂತ ಅಂದ್ಕೊಂಡಿದ್ದೆ, ಸಖತ್ತಾಗಿ ಮಾಡಿದ್ಲು. ರೆಸಿಪಿ ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ ಅಲ್ವಾ ಬಿಂದು? ಇಲ್ಲ, ನೀನೇ ಮತ್ತೆ ಮಾಡಬೇಕು. ಹ್ಞೂ, ಇದೇನಿದ ಬಟ್ಟೆಲ್ಲೇ ಇರೋ ಬರೋ ಸುಣ್ಣ ಮೆತ್ತಿಸ್ಕೊಂಡು ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಪೇಂಟೇ ಇಲ್ಲ, ಎಲ್ಲ ಉಜ್ಕೊಂಡ್ಬಿಟ್ಟಾಳು ಬಟ್ಟೆಗೆ. ಇಲ್ಲ ಅದು, ಹೋಗು ಒಣಗಾಕು. ಅಡುಗೆ ಮಾಡಬೇಕು. ಆ್ಯಕ್ಚುಲಿ ಏನಪ್ಪ ಅಂದರೆ, ಹಬ್ಬ ಇವತ್ತು ಮಾಡೋಣ ಅಂದ್ಕೊಂಡೆ, ಹಬ್ಬ ಇವತ್ತು ಮಾಡೋಣ ಅಂದ್ಕೊಂಡ್ವಿ, ಬಟ್ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ಕಾರಣ ಏನಪ್ಪ ಅಂದರೆ, ಅಂದರೆ ಸೋಮವಾರ ಹಬ್ಬ ಇರೋದು, ಭಾನುವಾರ ಬಂದು ಸೋಮವಾರ ಹಸುಗಳಿಗೆ ಉಪ್ಪನ್ನು ಉಪ್ಪನ್ನು ಇಡ್ತಾರೆ, ಬಟ್ ಸೋಮವಾರ ಹಸುಗಳಿಗೆ ಉಪ್ಪು ಇಡಬಾರ್ದು ಅಂತ ಹೇಳಿ. ಸೊ ಇವತ್ತು ಸಾಯಂಕಾಲ ಅಂದರೆ ಭಾನುವಾರ ಸಾಯಂಕಾಲ ಉಪ್ಪನ್ನು ಇಟ್ಟು ಸೋಮವಾರ ಹಬ್ಬ ಮಾಡುವಂಥದ್ದು. ಎಲ್ಲ ಕ್ಲೀನ್ ಆಗಿದೆ ಮನೆಯೆಲ್ಲ, ದೇವ್ರ ಫೋಟೋ ಮಾತ್ರ ಕ್ಲೀನ್ ಮಾಡ್ಕೊಬೇಕು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಧೂಳೆಲ್ಲ ಉದುರಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ದೇವ್ರ ಮನೆ ಅಂತ ಕ್ಲೀನ್ ಮಾಡಿಕೊಂಡು ಮತ್ತು ಬಾಗಿಲುಗಳಿಗೆ ಎಲ್ಲ ಅರಶಿನ ಕುಂಕುಮ ಹಚ್ಚಬೇಕು. ಸೊ ನಾಳೆ ನಮ್ಮನೆಯಲ್ಲಿ ಸಂಕ್ರಾಂತಿ ಹಬ್ಬ, ಇವತ್ತು ಕ್ಯಾನ್ಸಲ್ ಆಯಿತು, ಸೋಮವಾರ ಹಬ್ಬ ಮಾಡೋವಂಥದ್ದು. ಬನ್ನಿ ಫ್ರೆಂಡ್ಸ್, ಅಡುಗೆ ರೆಡಿ ಮಾಡಬೇಕು. ಅಂದರೆ ನಿನ್ನೆ ಸಾಯಂಕಾಲ ಡಿಸೈಡ್ ಆಗಿದ್ದು ಏನಪ್ಪ ಅಂದರೆ, ಹಬ್ಬ ಸೋಮವಾರ ಮಾಡೋಣ ಅಂತ ಹೇಳಿ ನಾನು ದೋಸೆಗೆ ನೆನೆ ಹಾಕಿದ್ದೆ. ದೋಸೆ ಮತ್ತು ಬೆಲ್ಲದ ಇದಕ್ಕಿನ ಬೆಳೆ ಮಾಡೋಣ, ಹಬ್ಬದ ದಿನ ಮಾಡೋಣ ಅಂತ ಹೇಳಿ ನೆನೆ ಹಾಕಿದ್ದು. ಬಟ್ ಹಬ್ಬ ಭಾನುವಾರ ಕ್ಯಾನ್ಸಲ್ ಆಯಿತು, ಸೋಮವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಲ್ಲ. ಸೊ ದೋಸೆ ಮಾಡಿ ಚಟ್ನಿ ಮಾಡಬೇಕು. ಚಟ್ನಿಗೆ ಅಲ್ಲ, ದೋಸೆಗೆ ಚಟ್ನಿ ಮತ್ತು ಪಲ್ಯ ಹಾಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕಿಚನ್ನು ಕ್ಲೀನ್ ಮಾಡಬೇಕು ನೋಡಿ, ಯಾವ ರೀತಿ ಇದೆ ಅಂತ ಕಿಚನ್ನು. ಕಿಚನ್ನು ಸಹ ಕ್ಲೀನ್ ಮಾಡಬೇಕು. ಮಕ್ಕಳೆಲ್ಲ ಮೇಲೆ ಇದ್ದಾರೆ, ಬಿಂದು ಮೇಲೆ ಬಟ್ಟೆ ಒಣಗಾಗ್ತಾಯಿದ್ದಾರೆ, ಒಣಗಾಗ್ತಾಯಿದ್ದಾಳೆ. ಸೊ ಅಲ್ಲಿದ್ದಾರೆ, ಅಡುಗೆ ಕೆಲಸ ಮುಗಿಸೋಣ ಬನ್ನಿ. ಇನ್ನು ಅಡುಗೆ ಮಾಡೋಕ್ಕೆ ಮುಂಚೆ ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ, ಬೆಳಗ್ಗೆ ಬಂದು ಟೀ ಕಾಫಿ ಎಲ್ಲ ಕುಡಿದಿರ್ತೀವಲ್ಲ, ಲೋಟ ಪಾತ್ರೆಗಳೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಬಂದು ಭಾನುವಾರ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಭಾನುವಾರ ಕ್ಯಾನ್ಸಲ್ ಆಯಿತು, ಸೋಮವಾರ ಮಾಡೋಣ ಅಂತ. ಸಾಮಾನ್ಯವಾಗಿ ಈ ಹಬ್ಬದ ಟೈಮಲ್ಲಿ ಹಸುಗಳಿಗೆ ಉಪ್ಪನ್ನು ಇಡ್ತಾರೆ, ಅಂದರೆ ಹಸುಗಳ ಒಂದು ನಾಲಿಗೆಗೆ ಉಪ್ಪನ್ನು ಹಾಕಿ ಉಜ್ತಾರೆ. ಸೊ ಅದು ಏನೋ ಒಂದು ಶಾಸ್ತ್ರ, ಅದು ಸೋಮವಾರ ಮಾಡಬಾರ್ದು ಆ ಒಂದು ಕೆಲಸ ಅಂತ ಹೇಳಿ ಭಾನುವಾರ ಸಾಯಂಕಾಲನೇ ಮಾಡಿಕೊಂಡು ಸೋಮವಾರ ಹಬ್ಬ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ವಿ. ಸೊ ಒಂದು ವೇಳೆ ಮಂಗಳವಾರ ಅಥವಾ ಬುಧವಾರ ಬಿದ್ದಿದ್ದರೆ ಸೊ ಆವಾಗಲೇ ಉಪ್ಪನ್ನು ಇಟ್ಟು ಹಾಗೆ ಪೂಜೆಗಳನ್ನು ಮಾಡ್ತಾಯಿದ್ವಿ. ಸೊ ಸೋಮವಾರ ಬಿದ್ದಿರೋದ್ರಿಂದ ಭಾನುವಾರ ಹಬ್ಬ ಮಾಡ್ಕೊಳ್ಳೋಣ ಅಂತ ಹೇಳಿ, ಸಾರಿ, ಭಾನುವಾರ ಹಸುಗಳಿಗೆ ಉಪ್ಪನ್ನು ಇಟ್ಟು ಸೋಮವಾರ ಹಬ್ಬ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡ್ವಿ. ಇನ್ನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿತ್ತು. ದೇವ್ರ ಪಾತ್ರೆಗಳು ಮಾತ್ರ ಸ್ವಲ್ಪ ಉಜ್ಜೋದು ಬಾಕಿ ಇತ್ತು ಅಷ್ಟೇ. ಇನ್ನೆಲ್ಲ ಕೆಲಸನ ಮುಗಿಸ್ಕೊಂಡೆ, ಸಾಕು ಸಾಕು ಹೋಗ್ಬಿಡುತ್ತೆ ಈ ಹಬ್ಬದ ಟೈಮಲ್ಲಿ ಮನೆಯಲ್ಲಿ ಕೆಲಸ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಸಾಕು ಸಾಕು ಹೋಗ್ಬಿಡುತ್ತೆ ಗೊತ್ತಾ. ಸೊ ಅಮ್ಮ ಒಂದಷ್ಟು ಅವರೇಕಾಯಿ ಎಲ್ಲ ಕಟ್ಟಿ ಕಳಿಸಿದ್ರು, ಅದನ್ನೆಲ್ಲ ಹಿತ್ಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಗೆ ಮನೆಯಲ್ಲಿ ರಾಗಿ ಹಸಿಟ್ಟು ಖಾಲಿ ಆಗೋಗಿತ್ತು, ರಾಗಿ ಮಿಷಿನ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಹಸ್ಬೆಂಡು ರಾಗಿ ಮೊಟ್ಟೆಯನ್ನು ತಗೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ನಮ್ಮ ಹಳೆಯ ಮನೆಯಲ್ಲಿ ಇಟ್ಟಿದ್ದು ಈ ಒಂದು ಏನು ಮೊಟ್ಟೆಗಳೆಲ್ಲ. ಸೊ ಇವಾಗ ಹಳೆಯ ಮನೇನ ಬೀಳಿಸ್ತಾರೆ, ಸೊ ಅದಕ್ಕೋಸ್ಕರ ಅಂಗಡಿ ಮನೆ ಪಕ್ಕದಲ್ಲಿ ಇನ್ನೂ ಒಂದು ಅಂಗಡಿ ಮನೆ ಇದೆ. ಸೊ ಅದ್ರ ಒಳಗಡೆ ಎಲ್ಲ ವೇಸ್ಟೇಜ್ ಐಟಮ್ಸು ಮತ್ತು ರಾಗಿ ಮೊಟ್ಟೆಗಳೆಲ್ಲ ಅಲ್ಲೇ ಹಾಕಿ ಇಟ್ಟಿದ್ದೀವಿ. ಫ್ರೆಂಡ್ಸ್, ಕೆಲಸ ಮಾಡೋದು ಬಿಟ್ಬಿಟ್ಟು
ಟಿವಿನ ಎಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದಾಳೆ ಅಂದ್ರೆ, ಏ ಹೊಸ ರಾಗಿ ಎತ್ಕೊಬೇಕಂತಪ್ಪ, ಏನೋ ರೊಟ್ಟಿ ಹಾಕ್ಬೇಕಂತೆ, ಎತ್ಕೊಂತೀಯಾ? ರೊಟ್ಟಿ ಹಾಕ್ಬೇಕಂತೆ, ಒಂದಷ್ಟು ಎತ್ಕೊಂಡು ಹೋಗ್ಬೇಕಂತೆ ಮಿಷಿನ್ ಮಾಡಿಸೋದಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮನೆಗೆ ಕಾರ್ಪೆಂಟರ್ಸ್ ಬಂದವ್ರೆ. ಯಾರಿಗಾದರೂ ಬಾಗಿಲು ಕಿಟಕಿ ಏನಾದರೂ ಮಾಡಬೇಕಂದ್ರೆ ಹೇಳಿ, ಬಂದಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಕೆಲಸವಿಲ್ಲದ ಕುಂಬಾರ ಅದೇನೋ ಬಾರಿಸಿದೇನಂತೆ ಅನ್ನೋ ಥರ ಮಾಡ್ತಾ ಇದ್ದಾರೆ. ಏನಮ್ಮ ಮಾಡ್ತಾ ಇರೋದು? ಮನೆ ಸಿಂಗಾರಿ ಮಾಡ್ತಿದ್ದಾಳಂತೆ ಫ್ರೆಂಡ್ಸ್. ಏನಮ್ಮ ಮನೆ ಸಿಂಗಾರಿ? ನೀನೇ ಒಂದು ಬಂಗಾರಿ ಮನೆಗೆ ಸಿಂಗಾರಿ ಮಾಡ್ತೀಯ. ನಿನ್ನ ಫೋನ್ ನಂಬರ್ ಕೊಡಲ್ವಾ? ಹೌದಾ? ಇಲ್ಲಿ ನೋಡ್ತಿರ್ಬೋದು ನೀವು ಒಣಗಿರೋ ಅವರೇಕಾಯಿ ಏನಿದೆ, ಇದು ಬಂದು ಈ ಒಂದು ಕಾಯಿ ಬಂದು ನನ್ನ ಹಸ್ಬೆಂಡು ಬೇರೆಯವರ ಒಂದು ತೋಟದಲ್ಲಿ ಅವರೇಕಾಯಿ ಗಿಡಗಳೆಲ್ಲ ಏನಿರುತ್ತೆ ಹಸುಗಳಿಗೋಸ್ಕರ ತೊಗೊಂಡಿದ್ರು. ಆ ಒಂದು ಗಿಡಗಳಲ್ಲಿ ಅಜ್ಜಿ ಬಿಡಿಸು ಇಟ್ಟಿರೋದು ಎಷ್ಟು ಚೆನ್ನಾಗಿ ಕಾಳು ಆಗಿದ್ದಾವೆ ಅಂದರೆ ಒಂಥರ ನೋಡೋದಕ್ಕೆ ಒಂಥರ ಖುಷಿಯಾಯಿತು ನನಗೆ. ಸುಮಾರು 1 kg ಆಗುವಷ್ಟು ಕಾಳು ಸಿಕ್ಕಿದೆ, ಒಣಗಿರುವಂತಹ ಅವರೇಕಾಳು ಸಿಕ್ಕಿದೆ. ಅದೇನೋ ಹೇಳ್ತಾರೆ ನೋಡಿ, ಕಸನ ರಸ ಮಾಡ್ಕೊಂಡು ಕುಡಿಬೇಕು ಅಂತ. ಅದನ್ನು ಹಾಗೆ ಹಾಕ್ಬಿಟ್ಟಿದ್ರೆ ಹಸುಗಳು ತಿನ್ಕೊಳ್ತಾ ಇದ್ವು. ಬಟ್ ಎಲ್ಲ ಬಿಡಿಸಿ ಅಜ್ಜಿ ಕಾಳನ್ನು ಮಾಡಿ ಇಟ್ಟಿದ್ದಾರೆ. ಹಾಗೆ ಈ ಕಡೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ನಂತರ ಹಸುಗಳಿಗೆ ಉಪ್ಪನ್ನು ಇಡೋದಕ್ಕೆ ನಾನೆಲ್ಲ ರೆಡಿ ಮಾಡಿ ಕೊಟ್ಟೆ. ಸೊ ಈಗ ನನ್ನ ಮಗಳು ಎತ್ಕೊಂಡು ಹೋಗ್ತಿದ್ದಾಳೆ, ಬನ್ನಿ ಯಾವ ರೀತಿ ಹಸುಗಳಿಗೆ ಉಪ್ಪನ್ನು ಇಡ್ತಾರೆ ಅನ್ನೋದನ್ನು ನೋಡೋಣ. ನೋಡಿ ಹೀಗೆ ಹಸುಗಳಿಗೆ ಉಪ್ಪನ್ನು ಇಡೋದು, ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಯಾವಾಗಲೂ ಹಸ್ಬೆಂಡು ಇಟ್ಕೊಳ್ತಾ ಇದ್ರು, ಸೊ ಇವತ್ತು ನಾನು ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಹಾಕಿ ನಾಲ್ಗೆಗೆ ಉಜ್ಜುತ್ತಾ ಇದ್ದಾರೆ ಅಂತ. ಅಂದರೆ ಯಾವುದೇ ರೀತಿಯಾದಂಥ ಹಿಂಸೆ ಎಲ್ಲ ಖಂಡಿತವಾಗ್ಲೂ ಕಮೆಂಟ್ ಮಾಡಬೇಡಿ, ಹಿಂಸೆ ಕೊಡ್ತಿದ್ದೀರಾ ಅಂತ. ಸೊ ಇದು ಒಂದು ಶಾಸ್ತ್ರ ಅಷ್ಟೆ. ಸಂಕ್ರಾಂತಿ ಅನ್ನೋದು ಸೂರ್ಯ ಅಂದರೆ ಶಂಕರ, ಶಂಕರ ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಾಂತಿ ಅನ್ನೋ ಹಬ್ಬ ಶುರುವಾಗುತ್ತೆ. ಸೂರ್ಯ ಒಂದೊಂದು ತಿಂಗಳಿಗೆ ಒಂದೊಂದು ರಾಶಿಗೆ ಪ್ರವೇಶ ಮಾಡ್ತಾನಂತೆ, ಹಾಗೆ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಸೊ ಮಕರ ಸಂಕ್ರಾಂತಿ ಹಬ್ಬ ಶುರುವಾಗುತ್ತೆ. ಸಂಕ್ರಾಂತಿ ಅಂತ ನಾವು ಈಗಿನ ಕಾಲದಲ್ಲಿ ಹೇಳ್ತೀವಿ, ಬಟ್ ಶಂಕರಾಂತಿ ಮಕರ ಶಂಕರಾಂತಿ ಅಂತ ಆಗಿನ ಕಾಲದಿಂದ ಹೇಳ್ತಾ ಬರ್ತಿದ್ರು. ಸೊ ಇವಾಗ ಈಗಿನ ಒಂದು ಕಾಲದಲ್ಲಿ ನಾವು ಅಂದರೆ ವರ್ಷಗಳು ಕಳೀತಾ ಕಳೀತಾ ಸಂಕ್ರಾಂತಿ ಅಂತ ಕರಿತೀವಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಹಸ್ಬೆಂಡು ಇಲ್ಲಿ ತೋರಣನ ಕಟ್ತಾ ಇದ್ದಾರೆ. ಇನ್ನೇನು ನಮ್ಮ ಮನೆಯಲ್ಲಿ ಹಬ್ಬದ ಒಂದು ವಾತಾವರಣ ಶುರುವಾಗ್ತಿದೆ. ಸೊ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನಾನು ಮುಂದಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ, ಒಂದು ಲೈಕ್ ಶೇರ್ ಕಮೆಂಟ್, ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.